ಬಸವರಾಜ ಬೊಮ್ಮಾಯಿಯವರ ಬದಲಾವಣೆ ಇಲ್ಲ ಅಂತ ಖಂಡ ತುಂಡವಾಗಿ ಹೇಳೋದಕ್ಕೆ ಇಬ್ಬರು ಸಚಿವರಿದ್ದರು. ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್ ಮತ್ತು ರೆವಿನ್ಯೂ ಮಿನಿಸ್ಟರ್ ಆರ್ ಅಶೋಕ್. ಕಾಂಗ್ರೆಸ್ ಮನೆಯೇ ಕೆಟ್ಟು ಹೋಗಿದೆ, ಕೆಟ್ಟು ಹೋದ ಕಾಂಗ್ರೆಸ್ಗೆ ಉಳಿದವರ ಮನೆ ಕೆಡಿಸೋದು ಹೆಂಗೆ ಅನ್ನೋ ಚಿಂತೆ. ಸರ್ಕಾರದ ಸಾಧನೆಗಳ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಾ ಇಲ್ಲ, ಬರೀ ಊಹಾಪೋಹಗಳ ಮೇಲೆ ರಾಜಕಾರಣ ಮಾಡ್ತಾ ಇದೆ. ತಾಕತ್ತಿದ್ರೆ ಕಾಂಗ್ರೆಸ್ ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುತ್ತೆ ಅಂತ ಹೇಳಿ ಸುನೀಲ್ ಕುಮಾರ್ ಸವಾಲ್ ಹಾಕಿದ್ರು. ಇನ್ನು ಆರ್ ಅಶೋಕ್ ಅವರು ಹಾಸ್ಯಾಸ್ಪದವಾದ ಟ್ವೀಟ್ ಕಾಂಗ್ರೆಸ್ಸಿಂದ. ಸುಳ್ಳು ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು. ಮಾಜಿ ಸಿಎಂ 75ನೇ ವರ್ಷದ ಆಚರಣೆ ಮಾಡಿಕೊಂಡ್ರು. ಅವರು ನಕ್ಸಲ್ ಬೆಂಬಲಿಗರು, ಅಧಿಕಾರದಲ್ಲಿದ್ದಾಗ ನಕ್ಸಲರಿಗೆ ಬೆಂಬಲ ಕೊಟ್ಟಿದ್ರು. ನಕ್ಸಲರ ಸಂವಿಧಾನ ಒಪ್ತಾರ, ಪ್ರಜಾಪ್ರಭುತ್ವ ಒಪ್ತಾರ, ಧ್ವಜದಲ್ಲಿ ಯಾವ ಬಣ್ಣ ಇದೆ ಅನ್ನೋದನ್ನು ತಿಳ್ಕೊಳ್ಳಾರದಷ್ಟು ಅಮಾಯಕರ ಅವರು. ಈ ಮಾತುಗಳನ್ನು ಕೇಳದಂಥವರು ಸಿ ಟಿ ರವಿ, ಆರ್ ಅಶೋಕ್ ಏನು ಹೇಳಿದ್ರು ಮತ್ತು ಪವರ್ ಮಿನಿಸ್ಟರ್ ಸುನೀಲ್ ಕುಮಾರ್ ಏನು ಹೇಳಿದ್ರು ನೋಡಿ. ನನ್ನ ಮನೆಯನ್ನು ಕೆಟ್ಟಿರುವಂಥ ಕಾಂಗ್ರೆಸ್ ಉಳಿದ ಮನೆಗಳನ್ನು ಕೆಡಿಸೋದು ಹೇಗೆ ಅನ್ನೋದ್ರ ಬಗ್ಗೆಯೇ ಚಿಂತೆಯನ್ನು ಸದಾಕಾಲ ಕಾಂಗ್ರೆಸ್ ಮಾಡ್ತಾನೆ ಇರುತ್ತೆ. ತನ್ನ ಮನೆಯಲ್ಲಿರುವಂಥ ಒಳಜಗಳವನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇರುವಂಥ ಕಾಂಗ್ರೆಸ್ ಇವತ್ತು ವಿರೋಧ ಪಕ್ಷವಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇರುವಂಥ ಕಾಂಗ್ರೆಸ್ ಇವತ್ತು ಊಹಾಪೋಹಗಳ ಮೇಲೆ ರಾಜಕೀಯವನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ನಿಮಗೆ ತಾಕತ್ತಿದ್ರೆ ನೀವು ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನು ಹೋಗ್ತೀರಿ ಅನ್ನೋದನ್ನು ಕಾಂಗ್ರೆಸ್ ಸ್ಪಷ್ಟ ಮಾಡಲಿ. ಕಾಂಗ್ರೆಸ್ ಅವರು ಏನು ಮೂರನೇ ಸಿ ಎಂ ಅಂತ ಟ್ವೀಟ್ ಮಾಡಿರೋವಂಥದ್ದು ಹಾಸ್ಯಾಸ್ಪದ. ಕಾಂಗ್ರೆಸ್ಸಲ್ಲೇ ಒಂದು ದೊಡ್ಡ ಒಳಜಗಳ ನಡೀತಾ ಇದೆ, ಯಾರು ನಾಯಕರು ಅಂತೇಳಿ. ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಈಗಲೂ ಸಿ ಎಮ್ಮು, ಮುಂದೇನೂ ಸಿ ಎಮ್ಮು, ಇವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಹೋಗ್ತಾ ಇದ್ದೀರಿ. ಭ್ರಮ ನಿರಸನವಾಗಿ ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.